ದೇವಪ್ರಸಾದ್ ಶೆಟ್ಟಿ ಅಂತ ಪುಣ್ಯಾತ್ಮ ಆ ಪರಪ್ಪನ ಅಗ್ರಹಾರ ಜೈಲು ಹೋಗಿ ಅಬ್ದುಲ್ ನಾಸರ್ ಮದನಿನ ಬೆಟ್ಟೆ ಮಾಡಿ ಬಂದಿದ್ದಾನೆ. ಅನಂತರ ಒಂದು ಪತ್ರಿಕಾ ಘೋಷ ದೇವಪ್ರಸಾದ್ ಅವ್ರಿಗೆ ಏನಂತ, ಅಬ್ದುಲ್ ನಾಸರ್ ಮದನಿ ತಪ್ಪು ಮಾಡಿ ಇಲ್ಲ ಬಿಡುಗಡೆ ಮಾಡಿ ಅಂತ. ಅದು ಕೋರ್ಟ್ ಮುಂದೆ ಇರ್ತಕ್ಕಂಥ ಕೇಸು. ಅವನ್ ಭಯೋತ್ಪಾದನೆ, ಅಬ್ದುಲ್ ನಾಸರ್ ಮದನಿ ಭಯೋತ್ಪಾದಕನೇ, ದೇಶದ್ರೋಹಿಯೇ, ರಾಷ್ಟ್ರದ್ರೋಹಿಯೇ, ಇದೇ ಸಮಾಜ ಘಾತಕನೇ, ಅವನು ನಮಗೆಲ್ಲ ಗೊತ್ತಿದೆ. ಅಂತ ಒಬ್ಬರನ್ನ ಬಿಡುಗಡೆ ಮಾಡಬೇಕಂತೇಳಿ ಜೆ ಡಿ ಎಸ್ ಜಿಲ್ಲಾ ಪಕ್ಷ ಅಧ್ಯಕ್ಷರು ಯಾಕೆ, ಏನು ಸಂಬಂಧ ಇವರಿಗೆ? ಆದ್ದರಿಂದ ಇದೆಲ್ಲ ನೋಡುವಾಗ, ಗಮನಿಸುವಾಗ, ಎಲ್ಲಿಯೋ ಒಂದು ಕಡೆ ಜೆ ಡಿ ಎಸ್ ಪಕ್ಷ ಮುಸ್ಲಿಮ್ಸಿನ ಓಟು, ಮುಸ್ಲಿಂ ಭಯೋತ್ಪಾದಕರ ಓಟನ್ನ ಬೇಕು ಅಂತ ಹೇಳಿ ಅವಿಶುದ್ಧ ಬಾಂಧವ್ಯ ನಡ್ಕೊಂಡಿದ್ದಾವೆ. ಇದು ಮಂಗಳೂರಿನ ಜನ, ಇದನ್ನೇ ಖಂಡಿಸಬೇಕಾಗುತ್ತೆ. ಇಡೀ ರಾಜ್ಯದ ಮತ್ತು ಬಿ ಜೆ ಪಿ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಇದು ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಬೇಕು. ಅದು ನಮ್ಮ ಏರ್ಪೋರ್ಟ್ಗಳಲ್ಲಿ, ಕರ್ನಾಟಕದ ಏರ್ಪೋರ್ಟು ಮತ್ತು ಕೇರಳದ ಮತ್ತು ಅನೇಕ ರಾಜ್ಯಗಳ ಏರ್ಪೋರ್ಟ್ಗಳಲ್ಲಿ ಪ್ರತಿದಿನ ಕಳ್ಳ ಬಂಗಾರದ ಸ್ಮಗ್ಲಿಂಗ್ ನಡೀತಾ ಇದ್ದೀವಿ. ಇದನ್ನ ಹಿಂದೆ ಮಲಬಾರ್ ಗೋಲ್ಡಿಂದ ಕೈವಾಡ ಇದೆ. ಆ ಮಲಬಾರ್ ಗೋಲ್ಡ್ ಎಂ ಡಿ ಈಗಾಗಲೇ ಕೇರಳದಲ್ಲಿ ಸ್ಟ್ರೈಕ್ ಶುರು ಮಾಡಿದ್ದೇವೆ, ಟ್ರಿವೆಂಡದಲ್ಲಿ ಸ್ಟ್ರೈಕ್ ಶುರು ಮಾಡಿದ್ದೆ ಆಲ್ರೆಡಿ. ಮಲಬಾರ್ ಗೋಲ್ಡ್ ಅಷ್ಟೇ ಅಲ್ಲ, ಕೆಲವೊಂದು ಜ್ಯುವೆಲ್ಲರಿಗಳು ಇದ್ವಿ, ಅವರ ಹೆಸರು ನಾವು ವ್ಯಕ್ತಪಡಿಸ್ತೀವಿ. ಆದ್ರಿಂದ ಇವರಿಗೆ ಔಟ್ ಆಫ್ ಕಂಟ್ರಿಯಲ್ಲಿಯೂ ಇವರಿಗೆ ಇದಿದೆ ಬ್ರಾಂಚಸ್ಗಳಿದೆ. ಆದ್ರಿಂದ ಇಂಟರ್ಪೋಲನ್ನೇ ಎನ್ಕ್ವೈರಿ ಮಾಡಬೇಕು. ಇಂಟರ್ಪೋಲು, ಐ ಎನ್ ಎ, ಸಿ ಬಿ ಐ ಇವರ ಬಗ್ಗೆ, ಮಲಬಾರ್ ಗೋಲ್ಡ್ ಬಗ್ಗೆ, ಇವರ ಆಸ್ತಿ ಬಗ್ಗೆ, ಇವರ ವ್ಯವಹಾರ ಬಗ್ಗೆಯನ್ನೇ ಎನ್ಕ್ವೈರಿ ಮಾಡಬೇಕು. ಯಾಕಂದರೆ ನಮ್ಮ ರಾಜ್ಯದ, ನಮ್ಮ ರಾಷ್ಟ್ರದ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯೇನಾಗಿದೆ, ಬಹಳ ಕಷ್ಟದಾಗಿದ್ದೀವಿ. ಇದು ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ. ಅದನ್ನೇ ಇವರಿಗೆ, ಇವರು ಇದನ್ನು ಹಿಂದೂ ಯುವಕರನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಹಿಂದೂ ಯುವಕರನ್ನೇ ಸ್ಮಗ್ಲಿಂಗ್, ಇದು ಬಂಗಾರ ತಗೊಂಡೋದಕ್ಕೂ ಹೋದಕ್ಕೂ ಪಾಕ ಇವ್ರಿಗೆ ಬೇರೆಗೇನು ಗೊತ್ತಿಲ್ಲ. ಒಂದು ತಿಂಗಳ ವೀಸಾ ಕೊಡ್ತಾರೆ ದುಬೈದ ವಿಸ್ಟಿಂಗ್ ಹೋಗಿ ಬಂದು ಆ ಪಾಪ ಅವ್ರು ಬರುವಾಗ ಅವ್ರ ಕೈಲಿ ಒಂದು ಬ್ರೀಫ್ ಕೇಸೋ ಏನೋ ಕೊಟ್ಟು ಬಿಡ್ತಾರೆ, ಇವ್ರು ಹಿಡಿಯುತ್ತಾರೆ, ಜೈಲಿಗೆ ಹೋಗ್ತಾರೆ, ಜಾಮೀನು. ಈಗಲ್ಲ ಮೊನ್ನೆ ಚಂದ್ರಶೇಖರ್ ಅಲ್ಲೇ, ಚಂದ್ರಶೇಖರನ ಹುಡುಗ ಇವತ್ತು ಜಾಮೀನು ಸಿಗಿಲ್ಲ ಅವನು. ಆದ್ರಿಂದ ಮಲಬಾರ್ ಗೋಲ್ಡನ ಕೈವಾಡ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಎಂದೊತ್ತಾಯಿಸಿ ಇಡೀ ರಾಷ್ಟ್ರಾದ್ಯಂತ ಏಪ್ರಿಲ್ 28ನೇ ತಾರೀಕು ಮಲಬಾರ್ ಗೋಲ್ಡನ ಎಲ್ಲಾ ಶಾಪ್ಗಳು, ದೇಶಾದ್ಯಂತ ಇರತಕ್ಕಂಥ ಎಲ್ಲಾ ಶಾಪ್ಗಳು ಭಾರತ್ ಕ್ರಾಂತಿ ಸೇನಾ ಮುತ್ತಿಗೆ ಹಾಕ್ತಾ ಇದ್ವಿ. ಮಂಗಳೂರಲ್ಲಿ ಹಾಕ್ತೀವಿ. ಪುಣ್ಯಾತ್ಮ ಇದಾನಲ್ಲ ಕೋಡಿಕೆ ಅಂದ ಮೊಯ್ದೀನ್ ಬಾಬಾ ಎಂದ ಎಮ್ ಎಲ್ ಎ, ಆ ಹೆಸರಲ್ಲಿ ಏನಿದೆ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ. ಬಾಬಾ ಅವರೇ, ನೀವು ಕೋಡಿಕೆರೆ ಗ್ರಾಮದಲ್ಲಿ ಮಾಡಿರತಕ್ಕಂಥ ಒಂದು ಘಟನೆ, ನಿಮ್ಮ ಕೈಯಿಂದ, ನಿಮ್ಮ ವಾಯಿಂದ ಬಂದಿರತಕ್ಕಂಥ ಘಟನೆ ಅದು. ಕೋಡಿಕೆರೆ ಗ್ರಾಮದಲ್ಲಿ ನಾನು ಬಂದದ ಮೇಲೆ ಎಲ್ಲ ಶಾಂತಿ ಆಗಿದ್ದೀವಿ, ಅಶಾಂತಿ ಇತ್ತು ಈಗ ಶಾಂತಿ ಆಗಿದೆ ಅಂತ. ನೀವು ಬಂದೆಷ್ಟು ತಿಂಗಳಾಯಿತು? ನೀವು ಬಂದ ಮೇಲೆ ಅಲ್ಲ, ನಿಮ್ಮ ಗವರ್ಮೆಂಟ್ ಬಂದ ಮೇಲೆ ಕರ್ನಾಟಕದಲ್ಲಿ ಅಶಾಂತಿ, ಶಾದಿ ಭಾಗ್ಯ ಯೋಜನೆಗಳು, ಆ ಯೋಜನೆಗಳು, ಈ ಯೋಜನೆಗಳೆಲ್ಲ ಹಾಕಿ ಇಡೀ ದೇಶವನ್ನು ನಿಮ್ಮ ಗವರ್ಮೆಂಟ್, ಅಮೂಲ್ ಬೇಬಿ ರಾಹುಲ್ ಗಾಂಧಿಯು ತಾಯಿ ಇದಾನಲ್ಲ, ಯಾವುದು ಸೋನಿಯಾ ಗಾಂಧಿಯಲ್ಲಿ ಸೇರಿಕೊಂಡು ಹಾಳು ಮಾಡಿಬಿಟ್ಟಿದ್ದಾನೆ, ಮತ್ತು ನೀವು ಮಂಗಳೂರು ಬಂದು ಕೋಡಿಕೆರೆ ಗ್ರಾಮವನ್ನು ನೀವು ರೆಡಿ ಮಾಡ್ತೀವಿ ಅಂತಂದರೆ ಭಾರಿ ನಿಮಗೆ ಇನ್ನೊಂದು ಜ್ಞಾನ ಬೇಡ ಕೊಡ್ತೀವಿ ನಿಮಗೆ. ಆದ್ದರಿಂದ ನೀವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಏನು, ನಾನು ಬಂದ ಮೇಲೆ ಅಲ್ಲಿ ಎಲ್ಲ ಸ್ಟಾಪ್ ಆಗಿದಂತ, ಅದು ನೀವು ವಾಪಸ್ ತೆಗಿಬೇಕು. ಅನಂತರ ಆ ಹುಡುಗರ ಮೇಲೆ 17 ವಯಸ್ಸಿನಿಂದ ಹುಡುಗ ಆ ಪ್ರತಿಭಾಕುಳ ಎಂದ ಹೆಣ್ಮಗಳನ್ನೇ ರೇಪ್ ಮಾಡಕ್ಕೆ ಹೊರಡದಂತೆ. ಅದೆಂತ ರೇಪ್ ನನಗೆ ಗೊತ್ತಾಗಿಲ್ಲ, ಯಾಕಂದರೆ ಇಷ್ಟೂ ಜನ ನಿಂದಿರ್ತಾರೆ, ಒಂದು 200-300 ಜನ ನಿಂದಿರ್ತಾರೆ. ಅದು ನೋಡಿ ಹೆಂಗೆ ರೇಪ್ ಅಟೆಂಪ್ಟ್, ಮೋದಿನ ಬಾಬು ಹೇಳ್ಬೇಕು ರೇಪ್ ಅಟೆಂಪ್ಟ್ ನಡೆದಿದೆ ಅಂತ. ಅವ್ರು ಇದೆಯಲ್ಲ ಸಾಕ್ಷಿ, ಅಲ್ಲಿರತಕ್ಕಂಥ ಮಹಿಳೆಗಳು, ಹೆಣ್ಮಗಳು, ಇಷ್ಟು ಜನ ಬಂದು ಅವ್ರು ಹೇಳ್ಬೇಕು ಅಲ್ಲಿ ಏನಾಯ್ತಂತ. ಯಥಾರ್ಥ ರೇಪ್ ಅವರು ನೋಡಿದಾರ, 17 ವಯಸ್ಸಿರತಕ್ಕಂಥ ಹುಡುಗದ ಮೇಲೆ ಆ ಹುಡುಗನ 2 ದಿನ ಜೈಲಿಗೆ ಕಳಿಸಿದ್ರು. ಇವತ್ತು ಆ ಹುಡುಗನ ಮಾನಹರಾಸ ಆಗಿದ್ದಾರೆ. ಆ ಕೋಡಿಕೆರೆ ಗ್ರಾಮಕ್ಕೆ ನಿಮಗೆ ಕೆಟ್ಟ ಹೆಸರು ತಂದಿದ್ದೀವಿ. ಕೂಡಲೇ ಅವರ ಮೇಲೆ ಆಗಿರತಕ್ಕಂಥ ಕೇಸುಗಳು ವಾಪಸ್ ತೆಗಿಬೇಕು, ಅವರ ಮೇಲೆ ಆಗಿರತಕ್ಕಂಥ ಎಫ್ ಐ ಆರ್ ತೆಗಿಬೇಕು. ಪ್ರತಿದಿನ ಆ ಸೂರತ್ಕಲ್ ಪೊಲೀಸ್ ಸ್ಟೇಷನ್ PSI ನಟರಾಜ್ ಅವರ ನೇತೃತ್ವದಲ್ಲಿ ಅಲ್ಲಿ ನಮ್ಮ ಕೋಡಿಕೆರೆ ಗ್ರಾಮದವ್ರಿಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ನಟರಾಜ್ ಅವರೇ, ನಿಮಗೆ ಹೇಳೋದಕ್ಕೆ ಕಮಿಷನರ್ ಹೇಳ್ಬೋದು, IGP ಎಲ್ಲ ಹೇಳ್ಬೋದು, ಅದು ನಿಮ್ಮ ಕಾನೂನು ಪ್ರಕಾರ, ಅದು ಮೇಲೆ ಒಂದು ಕಾನೂನಿದೆ. ಆ ಕಾನೂನನ್ನು ಕೈಯೆತ್ತಿಕೊಳ್ಳೋದಕ್ಕೆ ನೀವು ಹಿಂದೂ ಯುವಕರನ್ನು ನೀವು ಆವೇಶ ಇದು ಕೊಡಬೇಡ್ರಿ, ಕೂಡಲೇ ತೆಗಿಬೇಕು. ಪ್ರತಿಯೊಂದು ದಿನ ಅವರೇ ಕರೆಸ್ತಾ ಇದ್ದೆ ಸ್ಟೇಷನಿಗೆ, ಅವರ ಮೇಲೆ 107, 307 ಎಲ್ಲ ಹಾಕ್ತಾ ಇದ್ದೀವಿ. ನಿಮಗೆ ಯಾರು ಹಾಕ್ಕೊಟ್ಟಿದ್ದೀರಿ? ಪೊಲೀಸ್ ಸ್ಟೇಷನ್ ಅಂದರೆ ಅನ್ಲೀಗಲ್ ಕೆಲಸ ಮಾಡೋದಕ್ಕೆ ಲೈಸೆನ್ಸ್ ಅಲ್ಲ ಪೊಲೀಸ್ ಸ್ಟೇಷನ್. ಆದರೆ ಮಂಗಳೂರು ಪೊಲೀಸ್ ಸ್ಟೇಷನ್ ಮಂಗಳೂರು ಹಾಗೆ ಆಗಿದೆ, ಅನ್ಲೀಗಲ್ ಕೆಲಸ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ ಲೈಸೆನ್ಸ್ ಅಂತ. ಅಲ್ಲಿ ಕುತ್ಕೊಂಡು ಏನೋ ಮಾಡಬಹುದಲ್ಲ, ಏನೋ ಯಾರು ಕೇಳೋರಿಲ್ಲ. ನಿಮ್ಮ ತಾತ ಜಾರ್ಜ್ ಅವರು ಇದೇ ಥರ ಇದೆ. ಜನಾರ್ದನ ಪೂಜಾರಿ ಅವರು ಮೋದಿಜಿ ಬಗ್ಗೆ ವ್ಯಕ್ತಿಗತ ಮಾಡಿದ್ದಾರೆ. ಮೋದಿಜಿಯ ವೈಫಿನನ್ನೇ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ,
ಜನಾರ್ದನ ಪೂಜಾರಿ ಅವರೇ, ನೀವು ವಯಸ್ಸಿನ ಹಿರಿಯೋರಿದ್ದಾರೆ, ಅನುಭವಗಳಿದ್ವಿ, ಹಿಂದೆ ಮಾತಾಡ್ಕೋಬೇಡ್ರಿ, ಹಿಂದೆ ಮಾತಾಡ್ಕೋಬೇಡ, ತಪ್ಪಾಗುತ್ತೆ. ನಾಳೆ ನೀವು ನಮ್ಮೊಟ್ಟಿಗೆ ಬರಬೇಕಾಗುತ್ತೆ. ನಿಮ್ಮ ಶಾದಿ ಭಾಗ್ಯ ನಿಲವು, ನಿಮ್ಮ ಮತ್ತೊಂದು ಎಲ್ಲ ನಾವು ನೋಡಿದ್ದೀವಿ. ಆದರೆ ನೀವು ಇದು ಮಾಡ್ಕೋಬೇಡ. ನಿಮಗೇನೇನು ಅವರೇನು ಕೊಡೋದೂ ಇಲ್ಲ, ನಿಮ್ಮನ್ನು ಸೈಡ್ಲಿ ಹಾಕ್ಬಿಡ್ತೀವಿ. ಈಗಾಗಲೇ ಸೈಡ್ ಹಾಕಿದ್ದಾರೆ. ಸನ್ಮಾನ್ಯ ದೇವೇಗೌಡರವರು, ಕುಮಾರಸ್ವಾಮಿ ಅವರ ಪಕ್ಷ, ಇಸ್ ಪ್ರೈವೇಟ್ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಂಗಳೂರಲ್ಲಿ SDPI ಅಂತ ದೇಶದ್ರೋಹ ಪಕ್ಷ, ರಾಜ್ಯದ್ರೋಹ ಪಕ್ಷ, ಮತಾಂತಕರವರು ಕೇರಳ ಸ್ಟೇಟಲ್ಲಿ ಕೋಟೆಯ ಜಿಲ್ಲೆಯದ ನ್ಯೂಮ್ಯಾನ್ಸ್ ಕಾಲೇಜಿನ ಪ್ರೊಫೆಸರನ್ನ ಕೈಯನ್ನ ಕಡಿದು ಇವತ್ತು ಅವರ ಸ್ಟೇಟ್ ಲೀಡರ್ಸು, ನ್ಯಾಷನಲ್ ಲೀಡರ್ಸು ಕೋಟೆಯಂ ಡಿಸ್ಟಿಕ್ ಅಲ್ಲಿ ಜೈಲಿದ್ದಾರೆ, ಪೂಜಾಪುರ ಸೆಂಟ್ರಲ್ ಜೈಲಿದ್ದಾರೆ. ಅಂತ ಒಂದು ಪಕ್ಷ ಇದು. ಅಬ್ದುಲ್ ನಾಸರ್ ಮದನಿ ಸಪೋರ್ಟ್ ಇರ್ತಕ್ಕಂಥ ಪಕ್ಷ, ರಿಯಾಸ್ ಬಡ್ಕಲ್, ಯಾಸಿನ್ ಬಡ್ಕಲ್ ಸಪೋರ್ಟ್ ಇರ್ತಕ್ಕಂಥ ಪಕ್ಷ SDPI. ಅವರ ಜೊತೆಯನ್ನೇ ಬಾಂಧವ್ಯ ಹಿಡ್ಕೊಂಡು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ವಿ. ನಾಚಿಕೆ ಇಲ್ಲ ನಿಮಗೆ? ಇದು ಸನ್ಮಾನ್ಯ ದೇವೇಗೌಡರು ಗೊತ್ತಾಗಿಲ್ವ ಇದು? ಆ ರೀತಿಯಿಂದ ಕೂಡಲೇ ಇವತ್ತು ಸಾಯಂಕಾಲವನ್ನು ನೀವು ಈ ಒಂದು ಬಾಂಧವ್ಯನ್ನು ಏನು ಮಾಡಬೇಕು, ವಜಾಗೊಳಿಸ್ಬೇಕು. ಈ ವಿಷಯದಲ್ಲಿ ಸನ್ಮಾನ್ಯ ದೇವೇಗೌಡ ಅವರು, ಕುಮಾರಸ್ವಾಮಿ ಅವರು, ಅನಂತರ ನಮ್ಮ ಚಿತ್ರನಟ ಶಿವರಾಜ್ಕುಮಾರ್ ಅವರು ಇದು ಬಗ್ಗೆ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕೆಂದರೆ ತಮ್ಮ ಹೆಂಡತಿಯವರು ಈ ಪಕ್ಷದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಘಟನೆಗಳು ನಮ್ಮ ಸಾಹಿತ್ಯಗಳಾಗಿರ್ತಕ್ಕಂಥ ಕೆಲವೊಂದು ಪುಣ್ಯಾತ್ಮಕಗಳಿದೆ. ಯು ಆರ್ ಅನಂತಮೂರ್ತಿ, ಆ ಯು ಅಂದರೆ ಫಸ್ಟ್ ಅಂಡ್ ಮೀನಿಂಗ್ಸ್ ಅಂದರೆ ಉಚ್ಚ ಅಂತ, ಯು ಇದೆಯಲ್ಲ ಉಚ್ಚನ ಅಂತ ಅವನ ಹೆಸರು. ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಏನು, ನಾನು ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆಗ್ತಾ ಅಂದ್ರೆ ನಾನು ಭಾರತ ದೇಶದಲ್ಲಿ ಬದುಕಲ್ಲ ಅಂತ. ಯಾರು ಹೇಳ್ರಿ ನಿಮ್ಗೆ ಬದುಕೋದಕ್ಕೆ? ನಿಮ್ಮಂಥ ನಾಲಾಯಕರು ಬೇಕಾಗಿಲ್ಲ ಇಲ್ಲಿ. ನೀವು ಸಾಹಿತ್ಯ ಭಯೋತ್ಪಾದಕನೇ, ನೀವು ನಿಮ್ಮ ನಾಲಿಕೆಯನ್ನು ಕತ್ತರಿಸ್ಬೇಕು. ಅದಕ್ಕೆ ಹಿಂದೂ ಯುವಕರ ನರೇಂದ್ರ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆದ್ರಂತೆ ನಿಮಗೆಲ್ಲ ಆಯ್ತಿ. ಗುಲ್ಬರ್ಗ ವೈಸ್ ಚಾನ್ಸಲರ್ ಆಗಿದೆ ನೀವು, ನೀವೊಂದು ಗವರ್ಮೆಂಟ್ನೊಂದು ಸ್ಥಾನವನ್ನು ಕೂತ್ಕೊಂಡಿದ್ದೆ, ನೀವು ಇಂಥ ಎಲ್ಲ ಕಾಂಗ್ರೆಸ್ ಪರ ಸಪೋರ್ಟ್ ಮಾಡ್ತಾ ಇದ್ದೆ ನೀವು. ಆದ್ರಿಂದ ಜ್ಞಾನಪೀಠ ಪುರಸ್ಕಾರ ಇದೆಯಲ್ಲ, ಅದು ಜ್ಞಾನಪೀಠವಲ್ಲ, ಅಜ್ಞಾನಪೀಠ ಪುರಸ್ಕಾರ ಅದು. ನೀವು ಮನೆ ಕೂತ್ಕೊಂಡು ರಾಮ 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 ಓದಿ ಕೂತ್ಕೋಬೇಕು. ನೀವೀಗ ಮಾಂಸಾಹಾರಿ, ನೀವು ಡ್ರಿಂಕ್ ಕುಡಿದ ನೀವು, ಇಂಥೊಬ್ರು ನೀವು ನರೇಂದ್ರ ಮೋದಿಜಿನ ವ್ಯಕ್ತಿ ಹತ್ಯೆ ತೇಜೋವಧಮ್ಮ, ನಿಮ್ಗೆ ಏನು ಹಕ್ಕ ಐತೆ, ನಿಮಗೆ ಏನು ಯೋಗ್ಯತೆ ನಿಮಗೆ? ನಾವು ಓಪನ್ಲಿ ಬಂದಿದ್ದೀವಿ, ಈಗ ನಾವು ಪಬ್ಲಿಕ್ ಬಂದಿದ್ದೀವಿ, ನೀವು ಬರೀ, ನಾವು ಸ್ವಾಗತಿಸ್ತೀವಿ ನಿಮ್ಮನ್ನೇ. ಅದು ಬಿಟ್ಟು ನೀವು ಜ್ಞಾನಪೀಠ ಪುರಸ್ಕಾರ ಅಂತ ನಿಮಗೇನು ಪ್ರತ್ಯೇಕ ಸಪ್ರೇಟಾಗಿ ಏನು ಚೇರ್ ಕೊಟ್ಟಿಲ್ಲ. ಈ ನಿಮಗೆ ಮಂದಿಲಿ ನಿಮಗೆ ಏನೋ ಪೇಮೆಂಟ್ ತಗೊಳ್ತಾ ಇದ್ದೀವಿ. ನೀವು ಈ ದೇಶದ ಹಿಂದೂಗಳು ಸೇರಿ 76% ಬರತಕ್ಕಂಥ ಹಿಂದೂಗಳು ಸೇರಿ ಕೊಡ್ತಕ್ಕಂಥ ಟ್ಯಾಕ್ಸ್ಗಳು ಇದೋ ನೀವು ತಗೊಳ್ತಾ ಇರೋದು, ಎಲ್ಲ ಸೌಲಭ್ಯಗಳು ಎಲ್ಲವನ್ನ ತಗೊಂಡು ನೀವು ಈ ಭಾರತೀಯ ಸಂಸ್ಕೃತಿಯನ್ನ ಸಾಹಿತ್ಯಗಳಂತ ಹೆಸರನ್ನ ಹೊಡೆಯುತ್ತಾ ಇದ್ದಾರೆ ನೀವು. ಅದನ್ನೇ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅದನ್ನೇ ಪ್ರತಿರೋಧಿಸಬೇಕಂತ ಹೇಳಿ ಭಾರತ ಕ್ರಾಂತಿ ಸೇನಾ ಮತ್ತು ಹಿಂದೂ ಪರ ಸಂಘಟನೆಗಳು ಅದನ್ನೇ ಪ್ರತಿರೋಧಿಸ್ತೀವಿ. ಮಾಮೂಲಿ ಅವರು ಸಾವಿರಾರು ವರ್ಷದ ಹಿಂದೆಯನ್ನೇ ರಾಜಗಳಿಗೆಲ್ಲ ರಾಜಕೀಯ ತಂತ್ರವನ್ನೇ ಕೊಟ್ಟು ಬಂದವರು ಸ್ವಾಮೀಜಿಗಳೇ, ಒಂದು ವಿಷಯ. ಅನಂತರೇ ಈಗಾಗಲೇ ನಮ್ಮ ಪಾರ್ಲಿಮೆಂಟಲ್ಲಿ ಏನಿದೆ, ಸ್ವಾಮೀಜಿಗಳು MBಗಳು ಮಿನಿಸ್ಟರ್ಗಳು ಆಗಿದ್ದಾರೆ, ಒಂದು. ಎರಡು, ಮೂರನೇದು, ಈ ದೇಶದಲ್ಲಿ ಆಗತಕ್ಕಂಥ ಆರ್ಥಿಕ ಪರಿಸ್ಥಿತಿ ಆಗಲಿ, ಸಾಮಾನ ಅಡಿಗೆ ಸಾಮಾನುಗಳ ಬೆಲೆ ಹೆಚ್ಚಿಕೆ, ಇದೆಲ್ಲ ಸ್ವಾಮೀಜಿಗಳಿಗೂ ಬರುತ್ತೆ. ನಾವು ಊಟ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ರಾಜಕೀಯದಲ್ಲಿ ಒರಿಸ್ಸಾ ಇರತಕ್ಕಂಥ ರಾಜಕೀಯನ ಶುದ್ಧೀಕರಣ ಮಾಡಬೇಕಂದ್ರೆ ಕಾವಿಯನ್ನೇ ಲೋಕಸಭೆಯಲ್ಲಿ ಪ್ರವೇಶನ ಮಾಡಬೇಕು. ಕಾವಿಯನ್ನು ಕಾವಿಯಿಂದ ಡೈರೆಕ್ಷನ್ ಆಗೋದು, ಬೇರೆ ಯಾವ ಇದನ್ನು ಈ ರಾಜಕೀಯನ್ನೇ ರಕ್ಷಣೆ ಮಾಡೋದಕ್ಕೆ, ಶುದ್ಧೀಕರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ನಿಟ್ಟಿನಲ್ಲಿ ನಾವು ಈ ಸಲ ಕಂಟೆಸ್ಟ್ ಮಾಡಬೇಕಂದಿತ್ತು. ಆದರೆ ಮೋದಿಜಿಗೊಂದು ಅಡ್ಡೆ ಆಗಬಾರ್ದಂತ ಹೇಳಿ ನಾವೇನು ಸ್ವಾಮೀಜಿಗಳು 11 ಸ್ವಾಮೀಜಿಗಳು ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು. ಆದರೆ ಮತ್ತು ನಮ್ಮ ಮೋದಿಜಿ ಅವರ ಒಂದು ಆಗಬಾರ್ದಂತೇಳಿ ನಾವು ವಾಪಸ್ ತಗೊಂಡಿದ್ದೀವಿ. ನರೇಂದ್ರ ಮೋದಿಜಿ ಒಂದೊಬ್ಬರು 3 ಸಲ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದೀವಿ. ಅವರ ಇಡೀ ಕಾಂಗ್ರೆಸ್ಸಿಂದ ಅಂಡರ್ಲಿರತಕ್ಕಂಥ ಇಂಡಿಯಾ ಸರ್ವೇಲೆನ್ನು ಅವ್ರಿಗೆ ಇದೆಲ್ಲ ಕೊಟ್ಟಿದ್ದೀವಿ, ಎಲ್ಲ ನಮಗೆಲ್ಲ ಗೊತ್ತಿದೆ ಮೀಡಿಯಾದವ್ರಿಗೆ, ಏನು ಹೇಳೋ ಅವಶ್ಯ ಇಲ್ಲ. ಅಂಥ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿ ನಾನು ಇಲ್ಲಿ ಬದುಕೋದಿಲ್ಲ, ಒಂದು ಸಲ ಹೇಳಿದರು. ಮತ್ತು ಮೊನ್ನೆ ಮೋದಿಜಿ ಬಗ್ಗೆ ಟೀಕೆ ಮಾಡಿದ್ದು, ಈ ಟೀಕೆ ಮಾಡುವಾಗ ನಾವು ಸ್ವಲ್ಪ ಏನೋ, ನಾನೀಗ ಟೀಕೆ ಮಾಡಿದೆ, ಆ ಟೀಕೆ ಯಾರನ್ನ ಟೀಕೆ ಮಾಡಿದೆ, ಯಾ ಎಂದಲೇ ಟೀಕೆ ಮಾಡಿ ನೋಡಬಹುದು. ಈಗ ಚಿದಾನಂದಮೂರ್ತಿ ಅವರಿದೆ, ಭೈರಪ್ಪನವರಿದೆ, ಈಸ್ ವೆರಿ ಗುಡ್ ದೇಶ ಸ್ನೇಹಿಗಳು, ಅವರ ಕಾವ್ಯಗಳಿದ್ದೀವಿ, ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ಇಂದೋರು. ಅದಕ್ಕೋಸ್ಕರ ಮತ್ತು ಬ್ರಾಹ್ಮಣರು ಮಾಂಸ ತಿಂತೀವಿ ಅದು ಒಂದು ಸಲ ಹೇಳಿಕೆ ಕೊಟ್ಟು ವಿವಾದ ಮಾಡಿದ್ದು, ಬರೀ ವಿವಾದ. ಅದಕ್ಕೋಸ್ಕರ ಜ್ಞಾನಪೀಠ ಪುರಸ್ಕಾರ ಕೊಟ್ಟಾರೆ. ಅದಕ್ಕೆ ಮೋದಿಜಿ ಬಂದಾಗ ಇದೆಲ್ಲ ವಾಪಸ್ ತೆಗಿಬೇಕು, ಎಲ್ಲ ವಾಪಸ್. ನಾನು ಈ ಮಂಗಳೂರಲ್ಲಿ ಹೇಳಿದಂತ ಅವ್ರ ಹೆಸರು ಆಲ್ರೆಡಿ ನಾನು ಅವತ್ತೇ ಚೇಂಜ್ ಮಾಡಿದ್ದೀನಿ.
ಮೌಲಾನಾಂ ಸಿದ್ಧಿ ಕುರೂಬ್ ಸಿದ್ಧರಾಮಯ್ಯ ಅಂತ. ಅವ್ರ ಹೆಸರು ಅದೇ. ನೀವು ಒಂದು ನರಾಧಮನೇ, ನಿಮ್ಮ ಭಾಷೆ ನಮಗೂ ಬರುತ್ತದೆ. ನಾವು ಏನು ಧರ್ಮದವರೇ ಎಂದು ಹೇಳಿ ಹೇಳಿ ಸಾಕಾಯ್ತೀಗ, ನಾವು ಗ್ರೌಂಡಲ್ಲಿ ಬರಬೇಕಾಗುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರು ನಿಮ್ಮ ಮುಖ್ಯಮಂತ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಿಮ್ಮ ಒಂದು ಕುರ್ಚಿ ಚೇರ್ ಇದೆಯಲ್ಲ, ಅದಕ್ಕೆ ತಕ್ಕಿರತಕ್ಕಂತ ಹೇಳಿ ಕರ್ಕೊಂಡ್ವಿ. ನಾವು ಕೊಟ್ಟಂದ್ರೆ ಏನೂ ಆಗೋದಿಲ್ಲ, ನಿಮಗೆ ಒಂದು ಬೆಲೆ ಇದೆ, ಆ ಬೆಲೆಯನ್ನು ನೀವೇನು ಮಾಡಬಾರ್ದು. ಮೋದಿಜಿ ನರಹರ ಮೋದಿ ಅಂತ, ಅದಕ್ಕೆ ನರಾಧಮ ಕೆಲಸ. ಒಂದು ಹಿಜಡಾ ಸಂಸ್ಕಾರ ನಿಮ್ಮಲ್ಲಿದೆ, ಅದು ನೀವೇನು ಮಾಡ್ಕೋಬೇಡ್ರಿ, ಮತ್ತು ಪಬ್ಲಿಕ್ ಮುಂದೆ ತೋರಿಸ್ಬೇಡ್ರಿ.